आत्मीय ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಎಬಿಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಗೆ ಆದರದ ಸ್ವಾಗತ ಇವತ್ತಿನ ಈ ಒಂದು ತರಗತಿಯಲ್ಲಿ ಪರಿಷ್ಕೃತ ಆವೃತ್ತಿ 2022 ತರಗತಿ 8 ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ 4 ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆಯನ್ನು ನೋಡೋಣ. ಚಲಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಹೀರೋಗ್ಲೈಪಿಕ್ಸ್ ಅನ್ನು ಪವಿತ್ರ ಬರವಣಿಗೆ ಎಂದು ಕರೆಯುತ್ತಾರೆ. ಈಜಿಪ್ತರನ್ನು ಆಳಿದ ರಾಜರುಗಳನ್ನು ಪ್ಯಾರೋ ಎಂದು ಕರೆಯುತ್ತಾರೆ. ಗ್ರೀಕರು ಮೆಸೊಪೊಟೋಮಿಯಾವನ್ನು ನದಿಗಳ ನಡುವಿನ ನಾಡು ಎಂದು ಕರೆದರು. ಅಮೋರೈಟರ ಸುಪ್ರಸಿದ್ಧ ದೊರೆ ಹಮ್ಮುರಬಿ. ಪ್ರಿನ್ಸೆಫ್ ಎಂದರೆ ರಾಜ್ಯದ ಮೊದಲ ನಾಗರಿಕ. ರೋಮನ್ನರ ಭಾಷೆ ಲ್ಯಾಟಿನ್. ಟೆಕ್ಸ್ಕೋಕು ಎಂಬುದು ಮೆಕ್ಸಿಕೋದಲ್ಲಿ ಒಂದು ಸರೋವರ. ಇಂಕಾಗಳ ಆರಾಧ್ಯ ದೈವ ಸೂರ್ಯದೇವ. ಹೊಂದಿಸಿ ಬರೆಯಿರಿ ಪಟ್ಟಿ ಎ ಬಿ. ಹವಾಂಗೋ ನದಿ ಚೀನಾ. ಕ್ಯೂನಿಫಾರ್ಮ್ ಮೆಸೊಪೊಟಾಮಿಯಾ. ಕ್ಲಿಯೋಪಾತ್ರಾ ಈಜಿಪ್ಟಿನ ಕಡೆಯ ರಾಣಿ. ಹಮ್ಮುರಬಿ ಅಮೋರೈಟರ ದೊರೆ. ಚೀನಾದ ಮನೆತನ ಶಾಂಗ್. ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಯಾವುವು? ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಮಾಯ, ಆಸ್ಟೆಕ್, ಇಂಕಾ. ಮಾಯನ್ನರು ಯಾರು? ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿನ ಅಮೇರಿಕದ ಇಂಡಿಯನ್ ಮೂಲ ನಿವಾಸಿಗಳನ್ನು ಮಾಯನ್ನರು ಎನ್ನುವರು. ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು? ನೈಲ್ ಪ್ರದೇಶದಲ್ಲಿ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿರುತ್ತಿದ್ದರು. ಇಡೀ ದೇಹವನ್ನೆಲ್ಲ ಆವರಿಸಿರುವಂತೆ ಅವುಗಳನ್ನು ಸಂರಕ್ಷಿಸಲಾಗುತ್ತಿತ್ತು. ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿಗಳು ಎಂದು ಕರೆಯುತ್ತಿದ್ದರು. ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಈಜಿಪ್ತರು ಸಮಾಧಿಗಳನ್ನು ಬೆಟ್ಟಗಳ ಬಂಡೆಗಳನ್ನು ಕೊರೆದು ರಚಿಸುತ್ತಿದ್ದರು. ನಂತರ ಚಿರನಿದ್ರೆಯಲ್ಲಿರುವ ಯಾರೂ ಭಾವಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು. ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರ ಶಿಖರವನ್ನು ಕಟ್ಟಿದರು. ಗ್ರೀಕರು ಇದನ್ನು ಪಿರಮಿಡ್ ಎಂದು ಕರೆದರು. ಹವಾಂಗೋ ನದಿ ಚೀನಾದ ದುಗುಡ ನದಿ ಹೇಗೆ? ಹವಾಂಗೋ ನದಿಯು ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸುವುದರಿಂದ ಮನೆಗಳು ಹಾಗೂ ಕೃಷಿ ಭೂಮಿ ನೆರೆಗೆ ಆಹುತಿಯಾಗಿದ್ದವು. ಇದು ಕಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು. ಆದ್ದರಿಂದ ಇದನ್ನು ಚೀನಾದ ದುಃಖದ ನದಿ ಎಂದು ಕರೆಯುತ್ತಾರೆ. ಸಮುದ್ರ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.